ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಆವಿಷ್ಕಾರಕ್ಕೆ ಸ್ವಾಗತ. ಸ್ಪೈಸಿ ಟೊಮ್ಯಾಟೊ ಇಡ್ಲಿ, ಇದು ನಾನಿವಾಗ ಮಾಡ್ತಾ ಇರೋ ಬ್ರೇಕ್ಫಾಸ್ಟ್ ರೆಸಿಪಿ. ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿದ್ದರೆ ರವೆ ಇಡ್ಲಿಗೆ ಒಂದು ಹೊಸ ಲುಕ್ಕು, ಹೊಸ ಟೇಸ್ಟ್ ಕೊಟ್ಟು ಇದನ್ನು ಮಾಡ್ತಾ ಇರೋದು. ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಈ ರೀತಿ ಡಿಫ್ರೆಂಟಾಗಿ ತಿಂಡಿ ಮಾಡಿಕೊಟ್ರೆ ಮಕ್ಕಳು ಖುಷಿ ಖುಷಿಯಾಗಿ ತಿಂತಾರೆ. ಈಗ ಸ್ಪೈಸಿ ಟೊಮ್ಯಾಟೊ ಇಡ್ಲಿ ಮಾಡೋ ಮೆಥಡ್ನ ನೋಡೋಣ. ಸ್ಪೈಸಿ ಟೊಮ್ಯಾಟೊ ರವೆ ಇಡ್ಲಿಗೆ ಒಂದು ಬಟ್ಲು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಮೊಸರು, ಗಟ್ಟಿ ಮೊಸರು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು, ಮತ್ತು ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ನಾಲ್ಕು ಟೊಮ್ಯಾಟೊ, ಮೀಡಿಯಮ್ ಸೈಜಿಂದು ನಾಲ್ಕು ಟೊಮ್ಯಾಟೊ. ನಾಟಿ ಟೊಮ್ಯಾಟೋನೂ ತೊಗೊಳ್ಬೋದು, ಫಾರಮ್ ಟೊಮ್ಯಾಟೊ ನಾನಿಲ್ಲಿ ತೊಗೊಂಡಿರೋದು. ಮೂರು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿರೋದು. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ, ಎಣ್ಣೆ ಸ್ವಲ್ಪ, ಒಂದು ಪ್ಯಾಕೆಟ್ ಈನೋ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಇಡ್ಲಿ ಆದ್ದರಿಂದ ಈನೋ ಬೇಕು. ಮೊದಲಿಗೆ ಒಂದು ಬೌಲಲ್ಲಿ ನೀರಿಟ್ಟಿದ್ದೀನಿ ಬಿಸಿಯಾಗೋದಕ್ಕೆ. ಅದರಲ್ಲಿ ಈಗ ತೊಗೊಂಡಿರೋ ಟೊಮ್ಯಾಟೋನ ಸ್ವಲ್ಪ ಮೇಲೆ ಈ ಥರ ಓಪನ್ ಮಾಡಿ ಬೇಯೋದಕ್ಕೆ ಹಾಕ್ತೀನಿ. ಸ್ವಲ್ಪ ಓಪನ್ ಮಾಡಬೇಕಷ್ಟೇ. ಮತ್ತು ಜೊತೆಯಲ್ಲಿ ಮೆಣಸಿನ್ಕಾಯಿನೂ ಬೇಯೋಕ್ಕೆ ಹಾಕ್ತೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು. ಬೇಳೆಗಳೆಲ್ಲ ರೋಸ್ಟ್ ಆಗಿದೆ. ಈಗ ರವೆ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಎರಡು ಮೂರು ನಿಮಿಷ ಹುರಿಬೇಕಷ್ಟೆ, ತುಂಬ ಹುರಿಯೋಕ್ಕೆ ಹೋಗಬಾರ್ದು. ಈ ಥರ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇಡ್ಲಿಗೆ. ಫ್ಲೇಮ್ ಕಡಿಮೆನೇ ಇಟ್ಕೊಂಡಿರಬೇಕು ಹುರಿಬೇಕಾದ್ರೆ. ಲೈಟಾಗಿ ಅರೋಮಾ ಬರ್ತಾ ಇದೆ ರವೆ ಹುರಿತಾ ಇರೋದು. ಆಮೇಲೆ ಈಗ ಮುಟ್ಟು ನೋಡಿದ್ರೆ ರವೆ ಬಿಸಿಯಾಗಿದ್ರೆ ಸಾಕು. ಈಗ ಆಗಿದೆ, ಬಿಸಿಯಾಗಿದೆ ರವೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ಹುರಿದಿದ್ದು ಸಾಕು. ಈಗ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗಬೇಕು ರವೆ ಎಲ್ಲ. ಈಗ ಟೊಮ್ಯಾಟೊ ಎಲ್ಲ ಬೆಂದಿದೆ, ಸ್ವಲ್ಪ ಕೂಲು ಆಗಿದೆ. ಈಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಈಗ ಅದ್ರ ಜೊತೆ ಬೇಯಕ್ಕೆ ಹಾಕಿದ್ದಿದ್ದು ಮೆಣಸಿನ್ಕಾಯಿನೂ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡ್ತೀನಿ. ಈಗ ಹುರಿದಿಟ್ಟಿದ್ದು ರವೆ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಒಂದು ಟೀಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಗಟ್ಟಿ ಮೊಸರು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕಲಿಸ್ತೀನಿ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಈಗ ಒಂದು 10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಸೆಟ್ ಆಗೋದಕ್ಕೆ. ಹತ್ತು ನಿಮಿಷ ಆಯಿತು, ಮೊಸರನ್ನೆಲ್ಲ ಎಳ್ಕೊಂಡಿದೆ ಈಗ ರವೆ. ಮೊಸರಾಕಿದ್ದು ಕಲಸಿಟ್ಟಿದ್ದು. ಈಗ ಟೊಮ್ಯಾಟೊ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಇದರಲ್ಲಿ. ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಬೇಕು, ಒಂದೇ ಸಲ ಹಾಕಿ ಕಲಸೋದು ಬೇಡ. ಗಂಟಿಲ್ಲದೆ ಇರೋಂಗೆ
ಸರಿಯಾಗಿ ಕಲಸೋಣ. ಇದು ಉಳಿದಿದ್ದನ್ನು ಹಾಕ್ತಾಯಿದ್ದೀನಿ. ಒಂದು ಬಟ್ಲು ರವೆ ತೊಗೊಂಡಿದ್ನಲ್ಲ, ಸೊ ಒಂದು ಬಟ್ಲು ಟೊಮ್ಯಾಟೊ ಪ್ಯೂರಿ ಆ ಲೆಕ್ಕದಲ್ಲಿ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಈಗ ಇದೇ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತೀನಿ. ಇಡ್ಲಿ ಹಿಟ್ಟಿನ ಹದಕ್ಕೆ ತರಬೇಕು. ರವೆ ಇಡ್ಲಿಗೆ ತುಂಬ ತೆಳ್ಳಗೇನು ಮಾಡೋದು ಬೇಕಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಪ್ಯಾಕೆಟ್ ಈನೋ. ಇದು ಇನ್ಸ್ಟೆಂಟಾಗಿ ಮಾಡ್ತಾಯಿರೋ ಇಡ್ಲಿ, ಅದರಿಂದ ಏನೋ ಬೇಕೇ ಬೇಕು ಫ್ಲಫಿಯಾಗಿ ಬರೋದಕ್ಕೆ. ಇದೇ ನೀರನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿ ನೀರನ್ನ ಸ್ವಲ್ಪ ಹಾಕ್ಕೊಳ್ತೀನಿ. ಈ ಹದ ಕರೆಕ್ಟಾಗಿರುತ್ತೆ. ಈಗ ಇಡ್ಲಿಗೆ ಬೇಯೋದಕ್ಕಿಡೋಣ. ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ, ಸೊ ಇಡ್ಲಿ ಬೇಯೋದಕ್ಕಿಡ್ತಾ ಇದ್ದೀನಿ. ಈಗ ಏನೋ ಹಾಕಿದ್ಮೇಲೆ ಭಾಳ ಹೊತ್ತು ಇಡಬಾರ್ದು, ಅದರ ಎಫೆಕ್ಟು ಹೊರಟೋಗುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ಬೇಯೋದಕ್ಕೆ ಇಟ್ಬಿಡ್ಬೇಕು. ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿತಾ ಇದೆ. ಇದನ್ನು ಒಂದು 12-13 ನಿಮಿಷ ಬೇಯಿಸಿದ್ರೆ ಸಾಕು. ಈಗ 13 ನಿಮಿಷ ಆಗಿದೆ, ನೋಡೋಣ ಇಡ್ಲಿ ಬೆಂದಿದೆಯಾ ಅಂತ. ಇಡ್ಲಿ ಆಗಿದೆ. ಇನ್ಸ್ಟೆಂಟ್ ಆಗಿ ಮಾಡಿದ ಟೊಮ್ಯಾಟೊ ರವೆ ಇಡ್ಲಿ, ಸ್ಪೈಸಿ ಟೊಮ್ಯಾಟೊ ರವೆ ಇಡ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ ನಾನು ಇಲ್ಲಿ ಸರ್ವ್ ಮಾಡಿದ್ದೀನಿ. ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.